ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಚೆಲುವರಾಯ ಸ್ವಾಮಿ ಅವರು ಪ್ರಾರಂಭದಿಂದಲೂ ಕೂಡ ನಾನು ಸುಮಲತಾ ಅವರಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅನ್ನೋದನ್ನೇ ಹೇಳಿಕೊಂಡು ಬಂದಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರು ಎಷ್ಟೇ ಸಾರಿ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವರು ಇಲ್ಲಿ ಯಾವುದಕ್ಕೂ ಕೂಡ ಮುಂದಾಗಲಿಲ್ಲ. ಜೊತೆಗೆ ಅವರು ಸುಮಲತಾ ಅವರು ಎಲ್ಲೆಲ್ಲಿ ಪ್ರಚಾರವನ್ನ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ಇವರ ಫೋಟೋಗಳು ರಾರಾಜಿಸ್ತಾ ಇತ್ತು. ಅದರಂತೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಇವತ್ತು ಕೂಡ ಅವರ ಬೆಂಬಲಿಗರು ಚೆಲುವರಾಯ ಸ್ವಾಮಿ ಅವರ ಫೋಟೋವನ್ನ ಇಟ್ಕೊಂಡು ನೃತ್ಯವನ್ನ ಮಾಡ್ತಾ ಇದ್ರು. ಒಂದು ವೇಳೆ ಇವರು ಪ್ರಚಾರವನ್ನ ಮಾಡ್ತಾ ಇಲ್ಲ ಅಂತ ಆದ್ರೆ ಇವರು ಅವರ ಬೆಂಬಲಿಗರಿಗೆ ಕರೆದು ಹೇಳ್ಬೋದಿತ್ತು, ನೀವ್ ಯಾಕೆ ನನ್ನ ಫೋಟೋವನ್ನ ತೋರಿಸ್ತಾ ಇದ್ದೀರಾ, ಇದರಿಂದ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಅಂತ ಹೇಳಿ. ಬಟ್ ಅವ್ರು ಎಲ್ಲೂ ಕೂಡ ಹೇಳ್ಕೊಳ್ತಾ ಇಲ್ಲ. ಇದನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಖಡಾಖಂಡಿತವಾಗಿಯೂ ಹಾಗಾದ್ರೆ ಇವರು ಸುಮಲತಾ ಅವರಿಗೆ ಪ್ರಚಾರವನ್ನ ಮಾಡ್ತಾ ಇದ್ದಾರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಕಾಳಿಕಾಂಬ ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಬೃಹತ್ ರ್ಯಾಲಿಗೆ ಮುಂದಾಗ್ತಾರೆ. ಅವ್ರ ಜೊತೆ ರಾಕಿಂಗ್ ಸ್ಟಾರ್ ಯಶ್, ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಇರ್ತಾರೆ, ದೊಡ್ಡಣ್ಣ ಕೂಡ ಇರ್ತಾರೆ, ಜೈ ಜಗದೀಶ್ ಕೂಡ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ತನ್ನ ಮಗ ನಿಖಿಲ್ ಪರವಾಗಿ ಸಿಎಂ ಕುಮಾರಸ್ವಾಮಿ ಕೂಡ ಹಳ್ಳಿ ಹಳ್ಳಿಗೆ ಹೋಗಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸಂಜೆ 6 ಗಂಟೆಯ ತನಕ ಮಾತ್ರ ಇವತ್ತು ಬಹಿರಂಗ ಪ್ರಚಾರವನ್ನ ಮಾಡಬಹುದು. ಅದಾದ ಬಳಿಕ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಅದಕ್ಕೋಸ್ಕರ ಕೊನೆಯ ಸರ್ಕಸ್ ಅನ್ನ ಇಬ್ಬರು ಅಭ್ಯರ್ಥಿಗಳು ಕೂಡ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೇ ಸುಮಲತಾ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಂಡ್ಯದ ವಕೀಲರ ಸಂಘದವರನ್ನ ಭೇಟಿಯಾಗಿ ಅಲ್ಲೂ ಕೂಡ ನನಗೆ ಮತವನ್ನ ಹಾಕಿ, ನನ್ನನ್ನು ಗೆಲ್ಲಿಸಿಕೊಡಿ, ಅಭಿವೃದ್ಧಿಯ ಪರವಾಗಿ, ಮಹಿಳೆಯರ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ನಾನು ಹೋರಾಟವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಹೇಳಿ ಕೈಮಿಗಿದು ಅವರ ಹತ್ರ ಓಟನ್ನು ಹಾಕುವಂತೆ ಕೇಳ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಹಣ ಬಲ ಗೆಲ್ಲುತ್ತಾ ಅಥವಾ ಇಲ್ಲಿ ಸಾಕಷ್ಟು ರಾಜಕೀಯಗಳು ಆಗಿದ್ದಾವೆ. ಆ ಮಂಡ್ಯದಲ್ಲಿ ಯಾವ ರಾಜಕೀಯ, ಕಣ್ಣೀರಿನ ರಾಜಕೀಯ ಆಯಿತು, ಸಾವಿನ ರಾಜಕೀಯ ಆಯಿತು, ಹಣದ ಹೊಳೆಯೇ ಮಂಡ್ಯದಲ್ಲಿ ಹರಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತದಾರ ಪ್ರಭುಗಳು ಯಾರತ್ತ ತಮ್ಮ ಮನವನ್ನು ಒಲಿಸ್ತಾರೆ ಅನ್ನೋದು ಕೂಡ ಈಗ ಸದ್ಯದ ಪ್ರಶ್ನೆ. ಕೊನೆಯ ಹಂತದ ಪ್ರಚಾರದಲ್ಲಿ ಇದೀಗ ಇಬ್ಬರೂ ಅಭ್ಯರ್ಥಿಗಳು ಕೂಡ ತೊಡಗಿಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಅಖಾಡಕ್ಕೆ ಇಳಿದು ಇವತ್ತು ಬೆಳಗಿನಿಂದಲೂ ಕೂಡ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ನಂತರದಲ್ಲಿ ಬೃಹತ್ ರ್ಯಾಲಿಯನ್ನ ಕೂಡ ಕೈಗೊಂಡಿದ್ದಾರೆ. ಬೃಹತ್ ರ್ಯಾಲಿ ಆದ ಬಳಿಕ ಸಮಾವೇಶ ಕೂಡ ನಡೆಯುತ್ತೆ. ಸಮಾವೇಶವನ್ನ ಉದ್ದೇಶಿಸಿ ಸುಮಲತಾ ಅವರು ಏನ್ ಮಾತನಾಡಬಹುದು ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಿಗೂ ಇದೆ. ಮತ್ತೊಂದು ಕಡೆ ಇವತ್ತು ಕೊನೆಯ ಹಂತದಲ್ಲಿ ಸಿಎಂ ಕುಮಾರಸ್ವಾಮಿ ಕೂಡ ಮಗನ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ. ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರವನ್ನ ಮಾಡ್ತಾರೆ. ಅವ್ರ ಜೊತೆ ನಿಖಿಲ್ ಕೂಡ ಇರ್ತಾರೆ, ಜೊತೆಗೆ ತಂದೆ ಮಗ ಒಟ್ಟಿಗೆ ಇವತ್ತು ಪ್ರಚಾರವನ್ನ ಮಾಡ್ತಾರೆ. ಯಾವ ರೀತಿಯ ಆರೋಪ, ಯಾವ ರೀತಿಯ ಪ್ರತ್ಯಾರೋಪವನ್ನ ಕೊನೆಯ ಹಂತದಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಯಾಗಿದೆ.